ಜೆಡಿಎಸ್ ಭದ್ರಕೋಟೆಯಲ್ಲಿ ಬಿಜೆಪಿ ಲೆಕ್ಕಾಚಾರವೇನು ಬಾಲಕೃಷ್ಣ ಮುಂದೆ ಚಿದಾನಂದ ಫೈಟ್ ಕೊಡೋಕ್ಕಾಗುತ್ತಾ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಫೈಟ್ ನಲ್ಲಿ ಕಮಲ ಅರಳುತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಬೆಳಗೊಳ ವಿಧಾನಸಭಾ ಕ್ಷೇತ್ರ ಶಾಸಕರು ಬಾಲಕೃಷ್ಣ ಬಿಜೆಪಿ ಟಿಕೆಟ್ ಅಲ್ಲಿ ಒಂದಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲೂ ಇದೆ ಹೀಗಾಗಿ ಬಾಲಕೃಷ್ಣ ಅವರು ಆರಾಮಾಗಿದ್ರು ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ ಬಿಜೆಪಿಯ ವರ್ಚಸ್ಸು ಮೇಲೆ ಓಟೆ ತಂಡಿಲ್ಲ ಶ್ರಾವಣಗ ಬಿಜೆಪಿ ಬಟ್ ಈ ಬಾರಿ ಚಿದಾನಂದ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಯಾರವರು ಚಿದಾನಂದ ಅಂದ್ಬಿಟ್ಟು ಸ್ಥಳೀಯ ಬಿಜೆಪಿ ನಾಯಕರು ಚುನಾವಣೆಗೂ ಮುನ್ನವೇ ಅಖಾಡದಿಂದ ಔಟ್ ನೆಕ್ಸ್ಟ್ ಖಂಡಿತ ಹ್ಮ್ ಹೀಗಾಗಿ ಬಾಲಕೃಷ್ಣ ಅವರು ಹ್ಮ್ ಕಾಂಗ್ರೆಸ್ ಮತ್ತು ಬಾಲಕೃಷ್ಣ ನಡುವೆ ಒಂದಷ್ಟು ವ್ಯತ್ಯಾಸ ಅದು ಕಾಂಗ್ರೆಸ್ ಎಲ್ಲರೂ ಒಟ್ಟಾಗಿ ಯಾರು ಇದು ಮೂವರ್ ತ್ರಿಕೋನ ಸ್ಪರ್ಧೆ ಇರೋ ಕ್ಷೇತ್ರ ಅಲ್ಲ ಹೌದು ವರ್ಸಸ್ ಫೈಟ್ ಇರೋ ಕ್ಷೇತ್ರ ಬಾಲಕೃಷ್ಣ ಮತ್ತೆ ಬಾಲಕೃಷ್ಣ ಅವರ ಶ್ರೀಮತಿ ಅವರು ಇಬ್ರು ಒಂದು ನಿಮಿಷವೂ ಬಿಡುವಿಲ್ಲದೆ ಕ್ಷೇತ್ರಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಹೋಯ್ತವ್ರೆ ಹೌದು ಕಾಂಗ್ರೆಸ್ ಅಲ್ಲಿ ಆರ್ ತಿಂಗಳಿಗೆ ಮೊದಲೇ ಯಾರು ಕಂಟೆಸ್ಟ್ ಮಾಡ್ತಾರೆ ಅಂತ ಆಯ್ಕೆ ಮಾಡಿ ಬಿಟ್ಟು ಬಂಡೆಳ್ಳೋರ್ ಬಂಡೆ ಹೇಳಿ ಆಮೇಲೆ ಸರಿ ಅಂತ ಆಗಿರೋದು ಈಗ ಅಭ್ಯರ್ಥಿಗಳು ಹೇಳೋದು ಕೊಡೋದು ಕೊಡ್ತೀರಿ ಈ ಈ ಯಾಕೆ ಯಾಕೆ ಕೊಡ್ತೀರಿ ಕೊಡ್ತೀರಿ ಹೌದು ಇದು ಅಂದ್ರೆ ಕಾಪಿ ಚೀಟಿ ಬರೀನ್ಗೆ ಕಡೆ ಅರ್ಧ ಗಂಟೆಲಿ ಫುಲ್ ಆನ್ಸರ್ ಕೊಟ್ಟಂಗ್ತು ಯಾವ್ದು ಬರೀತನ್ ಬೇಗ ಟಿಕೆಟ್ ಅನೌನ್ಸ್ ಮಾಡಬೇಕಾಗಿತ್ತು ತನ್ನ ಸಮಸ್ಯನ ಅವರೇ ಇದ್ ಮಾಡಿಕೊಂಡ್ರು ಬಾಲಕೃಷ್ಣ ಕ್ಷೇತ್ರದ ಅಭಿವೃದ್ಧಿಯ ಜೊತೆಯಲ್ಲಿ ಕ್ಷೇತ್ರದ ಜನರ ಆರೋಗ್ಯದ ಅಭಿವೃದ್ಧಿಗಾಗಿ ಆರೋಗ್ಯದ ವಿಚಾರದಲ್ಲಿ ಸಾವಿರಾರು ಜನಕ್ಕೆ ಶಿಕ್ಷಣದ ವಿಚಾರದಲ್ಲಿ ಕೂಡ ಮಾಡಿದ್ದಾರೆ ಬಾಲಕೃಷ್ಣ ಬ್ರಾಂಡ್ ಬಾಲಕೃಷ್ಣ ಬ್ರಾಂಡ್ ಬಾಲಕೃಷ್ಣ ಕೋಟೆ ಕಟ್ಕೊಂಡವ್ರೆ ಹಾಗಾಗಿ ನಡೆಯುತ್ತೆ ಬಿಜೆಪಿ ರೂಲ್ಡ್ ಔಟ್ ರೂಲ್ಡ್ ಔಟ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ಹಣ ಹಣಿ ಸೊ ಬಾಲಕೃಷ್ಣ ಕಾಂಗ್ರೆಸ್ ಎಷ್ಟು ತಡ ಮಾಡ್ತಾರೆ ಅಷ್ಟು ಬಲಿಷ್ಠ ಆದ್ರು ಕಾಂಗ್ರೆಸ್ ಆರು ತಿಂಗಳ ಮೊದ್ಲೇ ಇಲ್ಲ ಒಂದೆರಡು ತಿಂಗಳ ಮೊದ್ಲೆ ಅಟ್ಲೀಸ್ಟ್ ನೀವೇ ಅಂತ ಹೇಳಿಬಿಟ್ಟಿದ್ರೆ ಆಗಿರೋದು ಈಗ ಈಸಿ ಇಲ್ಲ ಇಲ್ಲ ಈಸಿ ಇಲ್ಲ ಬಾಲಕೃಷ್ಣ ಅವರು ಒಂದು ರೀತಿಯ ಹಾದಿಯನ್ನ ಕಾಂಗ್ರೆಸ್ ಈಗ ಸಲ್ಲಿಸ್ ಮಾಡಿಕೊಟ್ರೆ ಅಂತ ಅನ್ಸುತ್ತೆ ಡೋಂಟ್ ನೋ ಬಟ್ ಫೈಲ್ ಆಗುತ್ತೆ ಹ್ಮ್ ಎಸ್ ಹಸ್ ನಿಮ್ಮ ಪ್ರಕಾರ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಶಾಸಕರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ನೀವು ಈ ವಿಡಿಯೋವನ್ನು ನೋಡ್ತೀರಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವುದು ನಿಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅಂತ ತಿಳಿಸಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ತಿಳಿಸಿ ಕೊನೆಯಲ್ಲಿ ಮನವಿ ಯೋಗ್ಯರನ್ನ ಆಯ್ಕೆ ಮಾಡಿ ಯಾರು ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಯಾರು ನಿಮ್ಮ ಜೊತೆ ಇರ್ತಾರೆ ಯಾರು ಶಾಸಕರಾಗಲಿಕ್ಕೆ ಯೋಗ್ಯರು ಅವ್ರನ್ನ ಆಯ್ಕೆ ಮಾಡಿ ಸರಿನಾ ಎಮ್ ಎಲ್ ಎ ಆಗಿ ಶೋಕಿ ಮಾಡೋರಿಗೆ ಎಮ್ ಎಲ್ ಎ ಆಗಿ ಅವ್ರ ಬಿಸ್ನೆಸ್ನ ಕಾಪಾಡೋ ಹುಡ್ಕೊಳ್ಳೋರಿಗೆ ಎಮ್ ಎಲ್ ಎ ಆಗಿ ಇನ್ನೇನೋ ಅಕ್ರಮಗಳನ್ನ ಮುಚ್ಚಾಕೋರಿಗೆ ಲೂಟಿ ಮಾಡೋರಿಗೆ ಅವಕಾಶ ಕೊಡಬೇಡಿ ಎಮ್ ಎಲ್ ಎ ಆಗಿ ನಿಮ್ಮ ಸೇವೆಯನ್ನು ಮಾಡೋರನ್ನ ಆಯ್ಕೆ ಮಾಡಿ ಶೋಕಿ ಮಾಡೋರು ಓಟ್ ಹಾಕಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ